ಗೌಡ್ರ ನಾವು ಕೇಳ್ತಿರೋದು ಉಪಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಟ್ರ್ಯಾಕ್ ತಪ್ತಾ ಇರ್ತಾರೆ, ಆ ಟ್ರ್ಯಾಕ್ ತರುವಂತದ್ ಮಾಡ್ತಾ ಮಾತಾಡಿ. ಅವ್ರು ಈಗಾದ್ರೆ ಮಾತಾಡಿ, ನೀವು ಪ್ರತಿಪಕ್ಷದಲ್ಲಿ ಇದ್ದೀರಿ, ಪ್ರತಿಪಕ್ಷದಲ್ಲಿ ಹಿಂಗೆ ಮಾತಾಡ್ತಿದ್ವಾ, ಮೆಂಬರ್ಗಳೇ ಮಾತಾಡುವಾಗೆಲ್ಲ ಅಡ್ಡ ಬರೋದ? ಅವ್ರು ಮಾತಾಡ್ತಿರೋದು ಗವರ್ನರ್ ಭಾಷಣದ ಮೇಲೆ. ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ, ನೀವು ಇಷ್ಟ ಇಲ್ಲದೆ ಹೋದ್ರೆ ಆಮೇಲೆ ಹೇಳಿ, ಇಷ್ಟ ಇಲ್ಲದೆ ತಪ್ಪು ಹೇಳಿದ್ರೆ ಹೇಳಿ, ಆಮೇಲೆ ತಪ್ಪು ಹೇಳಿದ್ರೆ ಮಧ್ಯೆ ಮಾತಾಡಿದ್ರೆ. ಶಿವಲಿಂಗೇಗೌಡ ಮಾತಾಡಿ, ಹಿಂದೆ ನೀವೇನ್ ಮಾಡ್ತಿದ್ರಿ? ನೀವೇನ್ರಿ ಮಾಡ್ತಿದ್ರಿ? ಏನ್ ಮಾತಾಡ್ತಾ ಇದ್ರಿ? ಸುಮ್ನೆ ಏನ್ ಮಾತಾಡ್ತಿರ್ರಿ? ಅವ್ರು ಮಾತಾಡುವಾಗ ಸುಮ್ನೆ ಕೂತಿರ್ಬೇಕು. ಏನಾದ್ರು ಹೇಳೋದಾದ್ರೆ, ಏನಾದ್ರು ಹೇಳೋದಾದ್ರೆ ಆಮೇಲೆ ಸಬ್ಜೆಕ್ಟ್ ಬಿಟ್ಟು ಮಾತಾಡೋದು. ಪರ್ಮಿಷನ್ ಅಪ್ಪಿಸ್ಟೇ ಈ ರೀತಿ ನಮಗೇನು ಏನು ಉಪಾಧ್ಯಕ್ಷರು ನಮಗೇನು ಬಿಟ್ಟಿಲ್ಲ, ಏನು ಏನು ಬಿಟ್ಟಿಲ್ಲ ನಮಗೇನು, ಏನು ಏನ್ ಬೇಕಾದ್ರೆ ಮಾತಾಡೋದು ಕೊಟ್ಟಿಲ್ಲ, ಮಾತಾಡಕ್ಕೆ ಬಿಟ್ಟಿಲ್ಲ. ಅವ್ರು ಎಷ್ಟು ಹತ್ತು ನಿಮಿಷದಿಂದ ಮಾತಾಡಕ್ಕೆ ಬಿಟ್ಟಿಲ್ಲ. ನಾವು ಕೇಳ್ತೀವಿ, ಏನ್ ಮಾಡ್ಬೇಕು? ಅವ್ರು ಏನೇ ಕೇಳ್ತಿರೋದು? ಅವ್ರು ಮಾತಾಡ್ಲಿ, ಅವ್ರು ಮಾತಾಡ್ಲಿ, ಆಮೇಲೆ ಹೇಳಿ ಅಶ್ವತ್ಥನಾರಾಯಣ ಆಮೇಲೆ ಹೇಳ್ರಿ, ಏನ್ ಹೇಳ್ಬೇಕು ಅಂತ ಹೇಳ್ರಿ. ಆಮೇಲೆ ಸನ್ಮಾನ್ಯ ಉಪಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋ ಬರದಲ್ಲಿ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅನ್ನುವಂಥ ಮಾತನ್ನು ತಮಗೆ ಹೇಳಿದರು. ಐ ಥಿಂಕ್ ಒಬ್ಬ ಮುಖ್ಯಮಂತ್ರಿಗಳಾಗಿ ಈ ರೀತಿ ಹೇಳೋದು ಸರಿಯಲ್ಲ. ಪ್ಲೀಸ್ ರಿಮೂವ್ ದಟ್ ವರ್ಡ್ ಫ್ರಮ್ ದ ಕಡತದಿಂದ. ಏನಂತ? ಡೋಂಟ್ ಡೋಂಟ್ ಅಲೋ ಡೋಂಟ್ ಹಿಮ್ ಟು ಸ್ಪೀಕ್ ಅಂತ ಅಂದ್ರಿ. ಒಬ್ಬ ಮುಖ್ಯಮಂತ್ರಿ ಅನ್ಪಾರ್ಲಿಮೆಂಟರಿ ಉಪಯೋಗಿಸಿದೀನಿ. ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳಿದ್ದೀನಿ. ನೀವೇಳ ಚೆನ್ನಾಗಿದೆ, ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಅಂದ್ರೆ, ಪ್ಲೀಸ್ ಅಂತ ಸೆಸ್ಬಿಟ್ರೆ ಅದಕ್ಕೆ ಒಂದು ಇದು ಮಾಡಿ, ಪ್ಲೀಸ್ ಕಿಲ್ ಹಿಮ್ ಅಂತಂಗೆ. ನೀವು ಬಹಳ ವರ್ಷ ಪ್ಲೀಸ್ ಅಂದ್ರೆ ಏನು ಅಲ್ಲ, ಪ್ಲೀಸ್ ಅಂತ ಸೇರಿಸ್ಬಿಟ್ಟು ಏನಾದ್ರು ಹೇಳ್ಬೋದಾ? ಏನಾದ್ರು ಹೇಳಕ್ಕಿಲ್ಲ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂದ್ರೆ ಏನು? ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳೋದು ನಿಜ. ಪ್ಲೀಸ್ ಅಂತ ಡಸಿಟ್ ಅಮೌಂಟ್ ಟು ಅನ್ಪಾರ್ಲಿಮೆಂಟ್, ಡಸಿಟ್ ಅಮೌಂಟ್ ಟು ಅನ್ಪಾರ್ಲಿಮೆಂಟ್ ಡೈರೆಕ್ಷನ್ ಕೊಟ್ಟಿದ್ದು ಸರಿಯಲ್ಲ ಮುಖ್ಯಮಂತ್ರಿಗಳಾಗಿರುವಂತ ನನ್ನ ಭಾವನೆ. ಮಾನ್ಯ ಉಪಾಧ್ಯಕ್ಷ, ವಿಸ್ತಾರ ನ್ಯೂಸ್, ನಿಖರ ಜನಪರ.